ನಗರದಲ್ಲಿ ದಿನದಿಂದ ದಿನಕ್ಕೆ ಕಳ್ಳತನ ಹೆಚ್ಚಾಗುತ್ತಿದೆ. ನಿನ್ನೆ 4 ಕಾರ್ ಶೋರೂಂಗಳಲ್ಲಿ ಸರಣಿ ಕಳ್ಳತನವಾಗಿತ್ತು. ಇವತ್ತು ಆಟೋ ರಿಕ್ಷಾ ಕಳ್ಳತನ ಮಾಡಿರುವ ಘಟನೆ ವಿಜಯಪುರದ ಗೋಪಾಲ್ಪುರ ಗಲ್ಲಿಯಲ್ಲಿ ನಡೆದಿದೆ. ವಿಜಯಪುರ ನಗರದ ಸಲೀಂ ಗಾಸ್ಮಂಡಿರವರಿಗೆ ಸೇರಿದ್ದ ಆಟೋ ನಿನ್ನೆ ತಡರಾತ್ರಿ ಕಳ್ಳತನ ಮಾಡಿ ನಗರದ ಅಪ್ಸರಾ ಥಿಯೇಟರ್ ಬಳಿ ಬಿಟ್ಟು ಹೋಗಿದ್ದಾರೆ. ಇಲ್ರಿ, ಆಗುದಿಲ್ರಿ, ನೈ ಚಾಲೂನೇ ಹೋತಿ ಸರ್. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.